ಎಲ್ಲರಿಗೂ ನಮಸ್ಕಾರ. ಅಯಾನ್ ಮುಖರ್ಜಿ ಎಲ್ಲರಿಗೂ ಗೊತ್ತಿರುವ ಹೆಸರು. ಅವರ ಸಿನಿಮಾಗಳು ವೇಕಪ್ ಸಿದ್, ಏ ಜವಾನಿ ಹೈ ದಿವಾನಿ ಇಂಡಿಯಾ ಸಿನಿಮಾದಲ್ಲಿ ಸಮ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಸ್. 2016 ನಾನು ಅವರನ್ನು ಫಸ್ಟ್ ಟೈಮ್ ಭೇಟಿಯಾದಾಗ ನನಗೆ ಬ್ರಹ್ಮಾಸ್ತ್ರದ ಕಥೆ ಎಕ್ಸ್ಪ್ಲೇನ್ ಮಾಡಿದರು. ನನ್ನನ್ನು ತುಂಬ ಎಕ್ಸೈಟ್ ಮಾಡಿದ ವಿಷಯ ಏನೆಂದರೆ, ಇದು ನಮ್ಮ ಹಿಂದೂ ಪುರಾಣಗಳನ್ನು ಬೇಸ್ ಮಾಡಿಕೊಂಡು ಮಾಡಿರುವ ಕಥೆ. ಇಷ್ಟಕ್ಕೂ ಈ ಅಸ್ತ್ರವರ್ಸ್ ಅಂದರೆ ಏನು? ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಮಾನವನ ಅಸ್ತಿತ್ವಕ್ಕೆ ಮೂಲ ಕಾರಣ ಪಂಚಭೂತಗಳು. ಆ ಪಂಚಭೂತಗಳನ್ನೇ ಪಾಲಿಸೋ ಒಂದು ಶಕ್ತಿ ಇದೆ, ಅದೇ ಬ್ರಹ್ಮಶಕ್ತಿ. ಅಂಥ ಬ್ರಹ್ಮಶಕ್ತಿಯಿಂದ ಹುಟ್ಟಿರೋ ಅಸ್ತ್ರಗಳ ಬಗ್ಗೆ ಮತ್ತು ಅದನ್ನು ಪ್ರಯೋಗಿಸೋ ಸೂಪರ್ ಹೀರೋಗಳ ಬಗ್ಗೆ ಹೇಳೋ ಕದನ. ಉದಾಹರಣೆಗೆ ವಾನರ ಅಸ್ತ್ರ, ವಾನರ ಸೈನ್ಯದಷ್ಟು ಬಲ ಇರೋ ಅಸ್ತ್ರ. ನಂದಿ ಅಸ್ತ್ರ, ಸಾವಿರ ಹೋರಿಗಳ ಸಮೂಹ ಶಕ್ತಿ ಇರೋ ಅಸ್ತ್ರ. ಆಗ್ನೇಯ ಅಸ್ತ್ರ, ಅಗ್ನಿಯ ಪ್ರಳಯ ಜ್ವಾಲೆಯೇ ಅಸ್ತ್ರ. ಇಷ್ಟು ಅಸ್ತ್ರಗಳು. ಇವನ್ನು ಪ್ರಯೋಗಿಸುವ ಸೂಪರ್ ಹೀರೋಸ್ ಮತ್ತು ಅವರ ಮಧ್ಯೆ ನಡೆಯೋ ಘರ್ಷಣೆಗಳು ಒಂದು ಅದ್ಭುತವಾದ ವಿಜುವಲ್ ವಂಡರ್ ಥರ ತೋರಿಸಿದ್ದಾರೆ ಅಯಾನ್. ಆದರೆ ಇವೆಲ್ಲಕ್ಕೂ ಮೀರಿ ಶಕ್ತಿವಂತವಾಗಿ ಅದ್ಭುತವಾಗಿ ಇರುವಂಥ ಫೋರ್ಸ್ ಒಂದಿದೆ, ಅದೇ ಪ್ರೀತಿ. ಇಬ್ಬರ ಮಧ್ಯೆ ಇರೋ ಪ್ರೀತಿ ಎಂಥ ಶಕ್ತಿಯನ್ನು ಆಗಲಿ ಎದುರಿಸಿ ನಿಲ್ಲುತ್ತೆ ಅನ್ನೋ ಕಾನ್ಸೆಪ್ಟ್ನ ತುಂಬ ಕನ್ವಿನ್ಸ್ ಆಗಿ ತೋರಿಸಿದ್ದಾರೆ. ಇನ್ನೊಂದು ಹೈಲೈಟ್ ಏನಂದರೆ, ಈ ನಮ್ಮ ಇಂಡಿಯನ್ ಸಿನಿಮಾನ ಡಿಸ್ನಿ ಸಂಸ್ಥೆ ಇಡೀ ಪ್ರಪಂಚಕ್ಕೆ ಬಿಗ್ಗೆಸ್ಟ್ ಎವರ್ ರಿಲೀಸ್ ಮಾಡ್ತಿದ್ದಾರೆ. ಬ್ರಹ್ಮಾಸ್ತ್ರ ಆನ್ ಸೆಪ್ಟೆಂಬರ್ 9, ಓನ್ಲಿ ಇನ್ ಥಿಯೇಟರ್ಸ್. ಡೋಂಟ್ ಮಿಸ್ ಇಟ್.